ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕನ್ನಡದ ಮರೆಯಲಾಗದ ರತ್ನ. ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಬಹು ದಿನಗಳು ಕಳೆದೇ ಹೋದರೂ ಪುನೀತ್ ರವರನ್ನು ಕನ್ನಡಿಗರು ಎಂದೆಂದೂ ಮರೆಯುವ ಹಾಗೇ ಇಲ್ಲ, ಅದು ಸಾಧ್ಯವೂ ಇಲ್ಲ ಬಿಡು. ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ಪುನೀತ್ ಅವರೊಂದಿಗೆ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದರು. ಪುನೀತ್ ರವರ ಯಾವ ದಾನ ಧರ್ಮದ ಕಾರ್ಯದಲ್ಲೂ ಅಡ್ಡಿಪಡಿಸದೆ ತಮ್ಮ ಪತ್ನಿಗೆ ಪ್ರೋತ್ಸಾಹ ನೀಡುತ್ತಾ ಬಂದವರು. ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಮೊದಲನೆಯವರು ವಂದಿತ, ಎರಡನೆಯವರು ಧೃತಿ. ಈ ಎರಡು ಹೆಣ್ಣು ಮಕ್ಕಳು ತಂದೆ ತಾಯಿಗಳ ಆಸೆಯಂತೆ ನಡೆದುಕೊಂಡವರು. ಮೊದಲನೆಯ ಮಗಳು ವಂದಿತ ಹೊರದೇಶದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಪುನೀತ್ ರವರ ಮಕ್ಕಳು ಚಿಕ್ಕವರಾಗಿದ್ದಾಗ ಮಕ್ಕಳು ಹತ್ತರೆ ತಾವೇ ಸಮಾಧಾನ ಪಡಿಸಿ ಮಲಗಿಸುತ್ತಿದ್ದರಂತೆ. ಹಾಗೆ ಮಕ್ಕಳು ಹತ್ತಾಗ ಪುನೀತ್ ಬಾನದಾರಿಯಲ್ಲಿ ಸೂರ್ಯ ಜಾರಿ ಬಂದ ಎಂಬ ಹಾಡನ್ನು ಹಾಡಿ ಮಲಗಿಸುತ್ತಿದ್ದರಂತೆ. ಆಗ ಮಕ್ಕಳು ಖುಷಿಯಿಂದ ಮಲಗುತ್ತಿದ್ದರಂತೆ.